ಇಷ್ಟಕ್ಕೂ ನೀವಿಲ್ಲದೆ ಹೋದ್ರೆ ನಾನು ಒಂದು ಕ್ಷಣನಾದ್ರೂ ಬದುಕಿರ್ತೀನ ಹೇಳು. ಈ ವಿಷಯ ಗೊತ್ತಿದ್ರು ಈ ತರ ತಪ್ಪಾದ ನಿರ್ಧಾರನ ಹೇಗ್ ತಗೊಂಡೆ ನೀನು ಹೇಳು. ಯಾಕೆ ಅಂದ್ರೆ ನಿನ್ನಿಂದಾನೆ. ಬೇರೆಯವರಿಗೆ ಕಷ್ಟ ಆಗೋ ಹಾಗೆ ಎಲ್ರಿಗೂ ಕೋಪ ಬರೋ ಹಾಗೆ ವರ್ತಿಸ್ತಾ ಇರೋದ್ರಿಂದ ಆ ಅವಮಾನನ ತಡ್ಕೊಳಕಾಗ್ದೆ ಮುಖ ತೋರ್ಸೋಕಾಗ್ದೆ ಈ ನಿರ್ಧಾರ ತಗೊಂಡಿರ್ತಾರೆ. ನಾನು ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದು ನನ್ನ ಮೊಮ್ಮಗಳಿಂದ ಅಲ್ಲ ರಾಜವ್ರೆ, ನಿಮ್ಮಿಂದಾನೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಹೌದು ಯಜಮಾನ್ರೆ, ಯಾವುದೋ ಒಂದು ಕೆಲಸ ಕೊಟ್ಟು ನಮಗ್ ಸಹಾಯ ಮಾಡ್ತೀರಾ ಅಂತ ನಿಮ್ಮನ್ನೇ ದೇವರು ಅಂತ ನಾವು ಭಾವಿಸಿ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಈ ಊರಿಗೆ ಬಂದು ಮತ್ತೆ ನಮಗೆ ಸಹಾಯ ಮಾಡೋ ದೇವರೇ ಶಿಕ್ಷೆ ಕೊಟ್ರೆ ನಮ್ ಕಷ್ಟಕ್ಕಾಗೋರು ಯಾರು? ನಮ್ಗೆ ಯಾರು ದಿಕ್ಕು ರಾಜ ಅವ್ರೆ? ಅದಕ್ಕೆ ಈ ನಿರ್ಧಾರ. ಮೊಮ್ಮಗಳ ಮೇಲೆ ಪ್ರೀತಿ ಇರ್ಬೋದು, ಆದ್ರೆ ಆ ಪ್ರೀತಿ ಮಾಡಿದ ತಪ್ಪುಗಳನ್ನ ಮುಚ್ಚಾಕೋ ಅಷ್ಟು ಸಮರ್ಥನೆ ಮಾಡೋ ಹಾಗಿರಬಾರ್ದು. ಅದು ಇನ್ನೂ ದೊಡ್ಡ ತಪ್ಪು. ಇಲ್ಲ ರಾಜ ಅವ್ರೆ, ನನ್ನ ಮೊಮ್ಮಗಳು ಇರುವೆ ಕೂಡ ಹಾನಿ ಮಾಡೋಳಲ್ಲ. ಅವಳು ಎಷ್ಟು ಅಮಾಯಕಳು ಅಷ್ಟೇ ಒಳ್ಳೆಯವಳು ರಾಜ ಅವ್ರೆ. ನೀವು ಹೇಳಿದ್ತರ ಅವಳು ಇರುವೆ ಕೂಡ ತೊಂದರೆ ಮಾಡದಿರೋಳಾಗಿದ್ರೆ ನಾನು ಮುಖ್ಯವಾದ ಕೆಲಸಕ್ಕೆ ಹೋಗ್ತಿದ್ದ ಎರಡು ಸಾರಿನೂ ಪದೇ ಪದೇ ನನ್ನ ಕಾರ್ಗೆ ಅಡ್ಡ ಬಂದು ನನಗೆ ಯಾಕೆ ತೊಂದರೆ ಕೊಡ್ತಿದ್ಲು? ಇವತ್ತು ಪೂರ್ಣ ಹೊತ್ತಿಗೆ ಯಾಕೆ ತೊಂದರೆ ಕೊಡ್ತಿದ್ಲು? ನೀವು ನನ್ನ ಕ್ಷಮಿಸ್ಬೇಕು ರಾಜ ಅವ್ರೆ, ಅವತ್ತು ನಿಮ್ ಗಾಡಿಗೆ ತೊಂದರೆ ಕೊಟ್ಟಿದ್ದು ನಮ್ಮಕ್ಕ ಅಲ್ಲ, ನಾವು. ರಾಜ ಅವ್ರೆ, ನಾನು ನಿಮ್ ಹೋಮಕ್ಕೆ ಭಂಗ ಮಾಡ್ಲಿಲ್ಲ ಅಯ್ಯ. ಯಾರೋ ನಿಮ್ ಹೋಮಕ್ಕೆ ಅಪಶಕುನ ಮಾಡ್ಬೇಕು ಅಂತ ನೋಡ್ತಿದ್ದಾಗ ಪೂಜಾ ದ್ರವ್ಯಗಳನ್ನ ತಗೊಂಡು ಪುರೋಹಿತರು ಹೋಮದ ಕಡೆ ಹೊರಡ್ತಾ ಇದ್ದಾರೆ. ಅಲ್ಲಿಗೆ ಸೇರೋ ಅಷ್ಟರಲ್ಲಿ ಗಂಟು ಬದಲಾಗಬೇಕು, ಹೊರಡಿ. ಆಗ್ಲಿ ಯಜಮಾನ್ರೆ. ಅಯ್ಯೋ ಪೂರ್ಣಾವತಿಯಲ್ಲಿ, ಅಯ್ಯೋ ಹುಷಾರು ಪುರೋಹಿತ್ರೆ, ತಗೊಳ್ಳಿ. ಗಂಟು ಕೆಳಗ್ ಬೀಳ್ಬಾರ್ದಂತೆ. ತಗೊಂಡ್ ಬಂದು ನಿಮ್ ಕೈಗೆ ಕೊಡೋಣ ಅನ್ಕೊಂಡೆ, ಆದ್ರೆ ಅಷ್ಟ್ರಲ್ಲಿ ನೀವ್ ವಸ್ತುಗಳನ್ನ ಹೋಮಕ್ ಹಾಕ್ತಿದ್ರಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಗಾಬ್ರಿಲಿ ನಿಮ್ ಕೈನ ತಳ್ಬಿಟ್ನಯ್ಯ. ಆ ಹುಡುಗಿ ಹೇಳ್ತಾ ಇರೋದು ನಿಜಾನೇ ರಾಜ್ ಬಹದ್ದೂರ್ ಅವ್ರೆ, ಇಲ್ಲಿ ತೋರ್ಸು. ಇದನ್ನೇನಾದ್ರೂ ಹೋಮದ ಕುಂಡದ ಒಳಗೆ ಹಾಕಿ ಇದ್ರೆ ಇದುವರೆಗೂ ಮಾಡಿರೋ ಪುಣ್ಯಗಳೆಲ್ಲವೂ ನಿಮಗ್ ಪಾಪವಾಗಿ ಸುತ್ತಕೊಂಡಿರೋದು ನಿಮಗ್ ಗೊತ್ತಿಲ್ಲ. ಈ ಹುಡುಗಿ ಒಂದು ದೇವತೆಯಾಗಿ ಬಂದು ಹೋಮದ ಪೂರ್ತಿ ಪುಣ್ಯ ನಿಮಗ್ ಸಿಗೋ ಹಾಗೆ ಮಾಡಿದಾಳೆ. ಅವಳು ಮರಿದೇರೋ ಅಂತ ಸಹಾಯ ಮಾಡಿದಾಳೆ ನಿಮಗೆ. ಅಪಾರ್ಥ ಮಾಡ್ಕೊಳ್ಳೋಕೆ ಒಂದು ಕ್ಷಣ ಸಾಕು, ಆದರೆ ಆ ಅಪಾರ್ಥದಿಂದ ಆಗಿರೋ ನಷ್ಟನ ತುಂಬಿಕೊಡೋಕೆ ಇಡೀ ಜೀವನ ಇದ್ರೂ ಸಾಕಾಗಲ್ಲ. ನಿಮ್ಮ ಮೊಮ್ಮಗಳನ್ನ ನಾನು ಅಪಾರ್ಥ ಮಾಡ್ಕೊಂಡಿದ್ರಿಂದ ನಿಮ್ಮ ಕುಟುಂಬ ಸಾವಿನ ಕದ ತಟ್ಟಬಂತು. ನನ್ನಿಂದ ಆಗಿರೋ ತಪ್ಪುಗಳಿಗೆ ನಾನೇ ಜವಾಬ್ದಾರಿ ತಗೋತೀನಿ. ಈಗಿಂದ ನಿಮ್ಮ ಜವಾಬ್ದಾರಿ ನಂದು. ಕೈ ಕುಶಲತೆಯಿಂದ
ಒಡವೆನ ತಯಾರು ಮಾಡೋದ್ರಲ್ಲಿ ನಿಮ್ಮಲ್ಲಿ ಅದ್ಭುತವಾದ ಕಲೆ ಇದೆ. ನಿಮ್ ಕಲೆಗೆ ತಕ್ಕಂಥ ಕೆಲಸನೂ ಕೊಟ್ಟು ಅದಕ್ಕೆ ತಕ್ಕನ ಹಾಗೆ ಕೈ ತುಂಬ ಹಣನೂ ಕೊಡ್ತೀನಿ. ಆನಂದ ಹೇಳಿ ಅಣ್ಣ, ಇವ್ರನ್ನ ನಮ್ಮ ಮನೆ ಕರ್ಕೊಂಡ್ ಬಾ. ಸರಿ ಅಣ್ಣ. ಆನಂದ್ ಅಣ್ಣ, ಇವ್ರಿಗಿರೋಕ್ ಮನೆ ತೋರಿಸು. ಸರಿ ಅಣ್ಣ. ಬ್ರಹ್ಮಯ್ಯ, ನಾಳೆಯಿಂದ ಕೆಲಸ ಶುರು ಮಾಡ್ಕೊಳ್ಳಿ. ಸರಿ ರಾಜಾರೇ. ನಡೀರಿ, ಬನ್ರಮ್ಮ. ಗಾಳಿಗೆ ಹಾರಾಡೋ ಗಾಳಿಪಟ ಕಾಲಿಗೆ ಸುತ್ಕೊಂಡ ಹಾಗೆ ರಾಜ ಇವರನ್ನ ಮನೆಗೆ ಯಾಕೆ ಕರ್ಕೊಂಡ್ ಬಂದ? ಅವರು ಔಟ್ ಹೌಸ್ ಕಡೆಗೆ ಯಾಕೆ ಹೋದ್ರು? ಈಗ ಇದನ್ನೆಲ್ಲ ಮಾತಾಡೋಷ್ಟು ಟೈಮ್ ಇಲ್ಲ. ನಾನೆಲ್ಲ ಆಮೇಲೆ ಹೇಳ್ತೀನಿ, ಪ್ಲೀಸ್. ಅವಳ್ ಮಾಡಿರೋ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳಕ್ ಆಗ್ಲಿಲ್ಲ ಅಂತ ಈಗ್ಲೇ ಸಿಟ್ಟು ನೆತ್ತಿಗೇರ್ತಾ ಇದೆ. ನನ್ನನ್ನೇ ಅವಮಾನ ಮಾಡಿ ನನ್ನ ಮನೆಗೆ ಬರ್ತಾಳ? ತಮ್ಮ ನನಗ ಅರ್ಥ ಆಗ್ಲಿಲ್ವಾ, ಅಥವಾ ನಾನೇ ನನ್ನ ತಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಾ? ನನ್ಗ ಅರ್ಥ ಆಗ್ತಿಲ್ಲ ರಾಜ. ಅಕ್ಕ. ಹೌದು ರಾಜ, ನನ್ನ ತಮ್ಮನ್ನ ಯಾರಾದ್ರೂ ಅವಮಾನಿಸಿದ್ರೆ, ಅವನ್ ಗೆಲುವಿಗೆ ಯಾರಾದ್ರೂ ಅಡ್ಡಿಪಡಿಸಿದ್ರೆ ಅವ್ರಿಗೆ ಬುದ್ಧಿ ಕಲಿಸೋ ತನಕ ನನ್ನ ತಮ್ಮನ್ಗೆ ನೆಮ್ಮದಿ ಇರಲ್ಲ, ಸುಮ್ಮನೆ ಬಿಡೋದು ಇಲ್ಲ. ಆ ಹುಡುಗಿ ನಿನ್ ಸಾಧನೆಗೆ ಅಡ್ಡಿಪಡಿಸ್ತಿದ್ದಾಳೆ ಅಂತ ಗೊತ್ತಾಗಿ ಸಿಟ್ಟು ನೆತ್ತಿಗೆ ಇರ್ತು. ಆ ಹುಡುಗಿಯಿಂದಾಗಿ ಮೊದಲನೇ ಸಲ ನೀನು ಸೋಲ್ಬೇಕಾಗತ್ತೆ ಅಂತ ಅವಮಾನದಿಂದ ಕುಗ್ಗೋದೆ. ಬೆಂಕಿ ಕಿಡಿ ನಿನ್ ಕಡೆಗೇನೆ ಹಾರ್ತಾ ಇದೆ ಅಂತ ನಿನಗೆ ಕಾಣಿಸ್ಲಿಲ್ಲ. ಕೇವಲ ಆ ಹುಡುಗಿ ಮೇಲಿರೋ ಪ್ರತೀಕಾರ ಮಾತ್ರ ಕಾಣಿಸ್ತಿತ್ತು. ಆ ಹುಡುಗಿ ಯಾರು ಅಂತ ತಿಳ್ಕೋಬೇಕು, ಬುದ್ಧಿ ಹೇಳಬೇಕು ಅಂತ ನೀನ್ ಎಷ್ಟು ಹಠದಿಂದ ಇದೀಯಾ ಅಂತ ಹೇಳೋದಕ್ಕೆ ಈ ಒಂದು ಘಟನೆ ಸಾಕು. ನೀನ್ ಹುಡುಕ್ತಾ ಇರೋ ಶತ್ರು ನಿನ್ ಕಣ್ ಮುಂದೆ ಬರೋದಿಕ್ ಮಾತ್ರ ಅಲ್ಲ, ನೀನು ಒಂದ್ ತಪಸ್ಸಿನ ಹಾಗೆ ಮಾಡ್ತಿದ್ದ ಚಂಡಿಕಾ ಹೋಮನ ಹಾಳ್ ಮಾಡಿದಾಳೆ. ಹೆಜ್ಜೆ ಹೆಜ್ಜೆಗೂ ನಿನ್ ಗೆಲುವಿಗೆ ಅಡ್ಡ ಬರ್ತಿರೋ ಅವಳಿಗ್ ಶಿಕ್ಷೆ ಕೊಡೋದ್ ಬಿಟ್ಟು ನಿನ್ ಜೊತೆಗೆ ಅವರನ್ನ ಮನೆ ಕರ್ಕೊಂಡ್ ಬಂದಿದ್ಯಾ? ನಿನ್ನಲ್ಲಿರೋ ಛಲ ಸತ್ತೋಯ್ತ ಅಥವಾ ಸ್ವಾಭಿಮಾನ ಸತ್ತೋಯ್ತ ನನ್ಗೇನು ಗೊತ್ತಾಗ್ತ? ಅಕ್ಕ, ನಾನ್ ನನಗಿಂತ ನನ್ನ ಶತ್ರು ಬಗ್ಗೆನೆ ಜಾಸ್ತಿ ಯೋಚನೆ ಮಾಡ್ತೀನಿ.
ನನ್ನ ಯಾರಾದರೂ ಸೋಲಿಸ್ಬೇಕು ಅಂತ ಪ್ರಯತ್ನ ಪಟ್ಟರೆ ಆದಷ್ಟು ಬೇಗ ಅವ್ರ ಅಂತ್ಯ ನೋಡ್ತೀನಿ. ಈ ವಿಷಯ ನಿನಗೂ ಗೊತ್ತು. ಶಿಕ್ಷೆ ಕೊಡೋದಕ್ಕೆ ಆ ಹುಡುಗಿ ಶತ್ರು ಅಲ್ಲಕ್ಕ, ಅಮಾಯಕಳು. ಹೌದಕ್ಕ, ಅವಳು ಚಂಡಿ ಹೋಮ ಹಾಳು ಮಾಡಿದ್ಲು ಅಂತ ನಾವೆಲ್ಲರೂ ಅನ್ಕೋತಿದ್ದೀವಿ. ಆದರೆ ಅಲ್ಲಿಗೆ ಸೇರೋ ಅಷ್ಟರಲ್ಲಿ ಗಂಟು ಬದಲಾಗಬೇಕು. ಈ ಹುಡುಗಿ ಒಂದು ದೇವತೆಯಾಗಿ ಬಂದು ಹೋಮದ ಪೂರ್ತಿ ಪುಣ್ಯ ನಿಮಗೆ ಸಿಗೋ ಹಾಗೆ ಮಾಡಿದಾಳೆ. ಅವಳು ಮರಿದೇರೋ ಅಂತ ಸಹಾಯ ಮಾಡಿದಾಳೆ ನಿಮಗೆ. ಅವಳಿಂದ ಹೋಮ ಒಳ್ಳೆ ರೀತಿಯಲ್ಲಿ ಪೂರ್ತಿ ಆಯ್ತು, ನನಗದ್ರ ಪ್ರತಿಫಲನೂ ಸಿಕ್ತು. ಹಾಗಾದ್ರೆ ಅವ್ರು ಮಾಡಿರೋ ಸಹಾಯಕ್ಕೆ ದವಸಾನೋ ಧಾನ್ಯನೋ ಕೊಟ್ಟು ಕಳ್ಸಿದ್ರೆ ಆಯ್ತಲ್ವಾ? ಅದು ಬಿಟ್ಟು ಮನೆಗೆ ಕರ್ಕೊಂಡು ಬರೋದಾ? ಅವ್ರನ್ನ ಇಲ್ಲಿ ಕರ್ಕೊಂಡು ಬರೋದಕ್ಕೂ ಒಂದು ಕಾರಣ ಇದೆಯಕ್ಕ. ಸ್ಯಾಂಪಲ್ ಒಡವೆ ಮಾಡಿಸೋದಕ್ಕೋಸ್ಕರ ನಾನು ಹುಡುಕ್ತಾ ಇರೋ ವ್ಯಕ್ತಿ ಇನ್ಯಾರೂ ಅಲ್ಲ, ಆ ಹುಡುಗಿಯವರ ತಾತ. ನಾನು ಈ ಕಾಂಟ್ರಾಕ್ಟ್ ಗೆಲ್ಲಬೇಕು ಅಂದರೆ ಅದು ಅವರೊಬ್ಬರಿಂದ ಮಾತ್ರ ಆಗೋದು. ಅವರು ಬೇರೆ ಎಲ್ಲಾದರೂ ಇದ್ದರೆ ಆ ಗಜಪತಿ ಕಾಂಟ್ರಾಕ್ಟ್ಗೋಸ್ಕರ ಅವ್ರು ನಾವು ಏನು ಮಾಡೋದಕ್ಕೂ ಹಿಂಜರಿಯೋದಿಲ್ಲ. ಅದಕ್ಕೆ ಅವ್ರು ಸೇಫ್ ಆಗಿರಲಿ ಅಂತ ಎಲ್ಲರನ್ನು ಕರ್ಕೊಂಬಂದು ನಮ್ಮ ಔಟ್ ಹೌಸಲ್ಲಿ ಇರಕ್ಕೆ ಹೇಳಿದ್ದೀನಿ. ತುಂಬ ಒಳ್ಳೆ ಕೆಲಸ ಮಾಡಿದೆ ಮಗನೆ, ಮೊದಲೇ ವಯಸ್ಸಾಗಿದೆ, ಜೊತೆಗೆ ಮೂರು ಹೆಣ್ಮಕ್ಳು, ಎಲ್ಲೋ ಇರೋದಕ್ಕಿಂತ ನಮ್ ಕಣ್ಮುಂದೇನೆ ಇರೋದು ಒಳ್ಳೇದು. ಹೌದು ರಾಜ, ಅವರಿಗೆ ಸಹಾಯ ಮಾಡೋದು ಅಲ್ಲದೆ ಅವರನ್ನ ಕಾಪಾಡಿದಾಗೂ ಆಗತ್ತೆ ರಾಜ. ಕಾರಣ ಇದ್ದೆ, ನನ್ನ ತಮ್ಮ ಏನು ಮಾಡಲ್ಲ ಅಂತ ನನಗೆ ಗೊತ್ತು. ಆದರೆ ಶತ್ರುಗಳನ್ನ ಮನೆ ಕರ್ಕೊಂಡು ಬಂದಾಗ ನನ್ನ ತಮ್ಮ ಯಾಕೆ ಹೀಗೆ ಮಾಡ್ದ ಅನಿಸ್ತು. ಅದರಿಂದಾಗಿ ನನ್ನ ತಮ್ಮನಿಗೆ ಏನಾದರೂ ತೊಂದರೆ ಆಗ್ಬಿಟ್ರೆ ಅನ್ನೋ ಭಯದಿಂದಾನೆ ಇಷ್ಟೊತ್ತು ಹಾಗೆಲ್ಲ ಮಾತಾಡ್ದೆ. ಏನು ಅನ್ಕೋಬೇಡ ರಾಜ. ಅಯ್ಯೋ ಚೆನ್ನಾಗಿ ಹೇಳಿದೆ ಅಕ್ಕ. ನೀನೇನೇ ಮಾಡಿದ್ರು, ನೀನೇನೇ ಯೋಚನೆ ಮಾಡಿದ್ರು, ಅದೆಲ್ಲ ನನ್ನ ಒಳ್ಳೇದಕ್ಕೋಸ್ಕರನೇ ಅಲ್ವಾ? ರಕ್ತ ಹಂಚ್ಕೊಂಡು ಹುಟ್ಟಿರೋ ತಮ್ಮ ನೀನು, ನೀನು ಒಳ್ಳೇದಕ್ಕೋಸ್ಕರ ಯೋಚನೆ ಮಾಡೋದು ನನ್ನ ಕರ್ತವ್ಯ. ಆ ಇದಕ್ಕಿಂತ ಮುಖ್ಯವಾದ ವಿಷಯ, ಅಂಥ ಜನಗಳು ಹೇಗಿರ್ತಾರೆ ಅಂದರೆ ಸಲಗೆ ಕೊಟ್ರೆ ತಲೆ ಮೇಲೆ ಹತ್ತು ಕೂತ್ಕೋತಾರೆ. ಕೆಲಸ ಕೊಟ್ಟು ಔಟ್ ಹೌಸಲ್ಲಿ ಇರಿಸಿದೀವಿ ಅಂತ ಅವ್ರ ಸ್ಥಾನನ ಅವ್ರು ಮರೆತು ಈ ಮನೆಗೆ ಬರೋ ಸಾಧ್ಯತೆನೂ ಇದೆ. ಹಾಗಾಗಿ ಅವ್ರನ್ನ ಎಲ್ಲಿಡಬೇಕು, ಹೇಗಿಡಬೇಕು ಹಾಗೆ ಇಟ್ಟರೆ ಅದು ನಮಗೆ ಒಳ್ಳೇದು. ಹಾಗೆ ಆಗ್ಲಕ್ಕ. ನಾನು ತಿನ್ನೋದಕ್ಕಿಂತ ಸ್ವಾಭಿಮಾನದಿಂದ ಬದುಕ್ತೀನಿ. ಆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಖಂಡಿತ ಸಹಿಸಲ್ಲ. ಹುಲಿನ ಹುಡುಕೊಂಡೇ ಬಂದಿದೆಯೇ, ಜಿಂಕೆ ಮರಿನ ಓಡಿಸ್ದಂಗೆ ಓಡಿಸ್ತೀನಿ. ಹಾಂ ಬನ್ನಿ ರಮಾ. ಅವರ ಏನು ಯಜಮಾನ್ರೆ? ಲಾಕ್ ಓಪನ್ ಮಾಡು. ಸರಿ ಯಜಮಾನ್ರೆ. ಇದೆ ಬನ್ನಿ. ತಗೊಳ್ಳಿ ಯಜಮಾನ್ರೆ. ಹ್ಞೂ ನೀನು ಹೋಗು. ಇಲ್ಲಿ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ನಿಮ್ಮ ಸ್ವಂತ ಮನೆಯಲ್ಲಿ ಎಷ್ಟು ಸ್ವತಂತ್ರವಾಗಿ ಎಷ್ಟು ಆನಂದವಾಗಿದ್ರೋ ಇಲ್ಲೂ ಕೂಡ ಹಾಗೇ ರೀ. ನಿಮ್ಗೆ ಏನೇ ಬೇಕಿದ್ರೋ ನನ್ನ ಸಂಕೋಚ ಇಲ್ದಿರ ಕೇಳಿ. ಆನಂದ್ ಅವರೇ, ನಿಮ್ಗೊಂದು ವಿಷಯ ಗೊತ್ತಾ? ಒಂದ್ಸಾರಿ ನಮ್ ಊರಲ್ಲಿ ಒಂದ್ ಹುಡುಗ ಕಳೆದೋಗಿದ್ದ. ಆ ಹುಡುಗ ನಾವು ಹುಡುಕೋದಿಕ್ಕೆ ಒಂದ್ ದಿನ ಪೂರ್ತಿ ತಗೊಂಡ್ರು ಗೊತ್ತಾ? ಈ ವಿಷಯ ಇವಾಗ ನಂಗೆ ಯಾಕೆ ಹೇಳ್ತಿದೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಇಷ್ಟು ದೊಡ್ಡ ಬಂಗ್ಲೆಯಲ್ಲಿ ನೀವೆಲ್ಲಿದ್ದೀರಾ ಅಂತ ತಿಳ್ಕೊಳೋದು ಕೂಡ ಆ ಹುಡುಗನ ಹುಡುಕೋ ರೀತಿನೇ ಇರತ್ತೆ. ಏ ದೊಡ್ಡವ್ರ ಹತ್ರ ಹಾಗೆ ನಾ ಮಾತಾಡೋದು ಬುದ್ಧಿ ಇಲ್ವಾ ನಿನ್ಗೆ? ಹಾಗೆ ಇರ್ಬೇಕು ಕಣ್ರಿ, ಮನ್ಸಲ್ಲಿ ಏನ್ ಅನ್ಸುತ್ತೋ ಅದನ್ನ ಧೈರ್ಯವಾಗಿ ಹೇಳ್ಬೇಕು. ಆತರ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದೆ ನನ್ ಗುಣ ಕೂಡ. ಈ ಮನೇಲಿ ಯಾರನ್ನ ಕೇಳಿದ್ರು ಕೂಡ ಹೆಲ್ಪ್ ಮಾಡ್ತಾರೆ, ಆದ್ರೆ ನಮ್ಮ ಅಕ್ಕನ್ ಮಾತ್ರ ಕೇಳ್ಬಿಡಿ.
ಅದೇನು ಯಾಕೆ ಕೇಳಬಾರ್ದು? ನಿಮ್ ಅಕ್ಕಂಗೆ ಸ್ಟ್ರೈಟ್ ಆಗಿ ಮಾತಾಡೋ ಅಭ್ಯಾಸ ಆದ್ರೆ ನಮ್ಮ ಅಕ್ಕಂಗೆ ಮುಖದ ಮೇಲೆ ಹೊಡೆದು ಮಾತಾಡೋ ಅಭ್ಯಾಸ ನೋಡಿ ಬ್ರಹ್ಮಯ್ಯ ಅವ್ರೆ, ನಿಮ್ಗೆ ಹೇಳೋಷ್ಟು ದೊಡ್ಡವ್ ನಾನಲ್ಲ, ಆದ್ರೆ ಸಾವುಗಿಂತ ಬದುಕೇ ದೊಡ್ಡದು. ಎಲ್ಲ ಸಮಸ್ಯೆಗೂ ಸಾವೇ ಪರಿಹಾರ ಅನ್ಕೊಂಡ್ರೆ ಇಲ್ಲಿವರೆಗೂ ಮಣ್ಣು ಕಲ್ಗಳೇ ಇರ್ತಿತ್ತು, ಮನುಷ್ಯ ಇರ್ತಾ ಇರಲಿಲ್ಲ ಅಷ್ಟೇ. ದಯವಿಟ್ಟು ಇನ್ಮೇಲೆ ಯಾವತ್ತೂ ಈ ಥರ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಸರಿ ಯಜಮಾನ್ರೆ, ಬರ್ತೀನಿ. ಸರಿ. ಏ ಚಿನ್ಕುರುಳಿ, ಬಾಯ್ ಬಾಯ್ ಬಾಯ್. ಆನಂದ್ ಅವ್ರು ಹೇಳಿದ್ದು 100ಕ್ಕೆ 100 ನಿಜ ತಾತ. ಸಾಯೋಕ್ಕಿಂತ ಬದುಕೋದೇ ದೊಡ್ಡದು. ನೀವ್ ಹಂಗ ನೀರಲ್ಲಿ ಬಿದ್ದಿದ್ ನೋಡಿದ ತಕ್ಷಣ ಎಷ್ಟು ಭಯ ಆಗೋಯ್ತು ಗೊತ್ತಾ? ನಿಜವಾಗ್ಲೂ ಆ ರಾಜ ಅವರು ಸಾಕ್ಷಾತ್ ದೇವ್ರ ತರ ಬಂದು ನಿಮ್ಗೆ ತಂಗಿರ್ಗೆ ಪುನರ್ಜನ್ಮ ಕೊಟ್ರು. ನನಗಂತೂ ಅದನ್ನ ನೆನ್ಪಿಸ್ಕೊಂಡ್ರೆ ಪ್ರಾಣ ಹೋದಾಗತ್ತೆ ತಾತ. ತಾತ, ಯಾರಾದ್ರೂ ಚಿಕ್ಕ ಸಹಾಯ ಮಾಡಿದ್ರೇನೆ ಜೀವನ ಪೂರ್ತಿ ನೆನ್ಪಿಟ್ಕೋತೀವಿ. ಅಂಥದ್ರಲ್ಲಿ ನಿಮ್ ಪ್ರಾಣನ ಕಾಪಾಡಿ ನಮಗ್ ಬದುಕೋದಕ್ಕೆ ಒಂದ್ ದಾರಿ ತೋರಿಸಿರೋ ಆ ರಾಜ ಅವ್ರಿಗೆ ನಾವ್ ಜೀವನ ಪೂರ್ತಿ ಋಣಿ ಆಗಿರ್ಬೇಕು. ಹೌದಮ್ಮ, ಆ ರಾಜ ಅವರು ನಮ್ಮ ಪಾಲಿಗೆ ದೇವ್ರಮ್ಮ. ತಾತ ಅದನ್ನ ಕೊಡಿ, ನಾನು ಒಳಗಿಡ್ತೀನಿ. ನಡಿ ತಾತ, ಬಾ. ಕೈ ಕುಶಲತೆಯಿಂದ ಒಡವೆನ ತಯಾರು ಮಾಡೋದ್ರಲ್ಲಿ ನಿಮ್ಮಲ್ಲಿ ಅದ್ಭುತವಾದ ಕಲೆ ಇದೆ. ನಿಮ್ಮ ಕಲೆಗೆ ತಕ್ಕಂಥ ಕೆಲಸನೂ ಕೊಟ್ಟು ಅದಕ್ಕೆ ತಕ್ಕ ಹಾಗೆ ಕೈ ತುಂಬ ಹಣನೂ ಕೊಡ್ತೀನಿ. ಈಗಿಂದ ನಿಮ್ಮ ಜವಾಬ್ದಾರಿ ನಂದು. ಆ ರಾಜಶೇಖರ್ ಬಹುದ್ದುರ್ಗೆ ಆ ಬ್ರಹ್ಮಯ್ಯ ಬ್ರಹ್ಮಾಸ್ತ್ರ ತರ ಸಿಕ್ಕವನೆ. ಅವನು ಪಾಲಿಗೆ ಬ್ರಹ್ಮಾಸ್ತ್ರ, ನನ್ನ ಪಾಲಿಗದು ಪಾಶುಪತಾಸ್ತ್ರ. ಕೈ ಕುಶಲತೆಯಿಂದ ಅದ್ಭುತವಾದ ಒಡವೆಗಳನ್ನು ತಯಾರು ಮಾಡೋರ್ನ ನನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಆ ರಾಜ ಬಹದ್ದೂರ್ಗೆ ಎಲ್ಲ ದಾರಿಗಳನ್ನ ಮುಚ್ಚಿಬಿಟ್ಟೆ ಅನ್ಕೊಂಡೆ. ನನ್ನಿಂದ ಅವನು ಮೊದಲನೇ ಸಲ ಸೋತ್ ಹೋಗಿದ್ದಾನೆ ಅಂತ ತುಂಬಾ ಹೆಮ್ಮೆ ಪಟ್ಕೊಂಡೆ. ಆದ್ರೆ ನನ್ನ ಪ್ಲಾನ್ ಎಲ್ಲ ತಲೆಕೆಳಗಾಗೋಯ್ತು. ಈ ಬ್ರಹ್ಮಯ್ಯ ಅಂತ ಒಬ್ಬ ಇದ್ದಾನೆ ಅಂತ ಯಾಕೆ ಮೊದಲೇ ತಿಳ್ಕೊಳ್ಳಿಲ್ಲ? ಯಜಮಾನ್ರೆ ಕ್ಷಮಿಸ್ಬಿಡಿ ಯಜಮಾನ್ರೆ. ನಿನ್ನ ಕ್ಷಮಾಪಣೆ ಬೆಲೆ ಎಷ್ಟು ಗೊತ್ತೇನೋ? ಇನ್ನೇನು ಕೈಗೆ ಬಂದಿರೋ ಗೆಲುವು ಕೈ ಜಾರಿ ಹೊರಟೋದಾಗೇನೆ. ಯಜಮಾನ್ರೆ, ಆ ರಾಜ ಹತ್ರ ಇರೋದು ಬ್ರಹ್ಮಯ್ಯ ಅನ್ನೋನೊಬ್ನೇ, ಆದ್ರೆ ನಮ್ಮ ಹತ್ರ 15 ಇದಾರೆ ಯಜಮಾನ್ರೆ. ಮತ್ತೆ ಒಬ್ಬನ ಬಗ್ಗೆ ಯಾಕೆ ಭಯ ಪಡೋದು ಯಜಮಾನ್ರೆ? ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ದುರ್ಯೋಧನ ನೋಡ್ಕೊಂಡ. ಆದ್ರೆ ನನ್ ಜೊತೆ ಯಾರಿದ್ದಾರೆ ಅಂತ ಅರ್ಜುನ ನೋಡ್ದ. ಒಬ್ನೇ ಅಲ್ವಾ ಅಂತ ನಾವು ಹಗುರವಾಗಿ ತಗೊಂಡ್ರೆ ದುರ್ಯೋಧನನ್ಗಾದ ಗತಿನೇ ನನಗೂ ಆಗೋದು. ಅದಕ್ಕೆ ಒಂದ್ ಕೆಲಸ ಮಾಡೋಣಯ್ಯ, ಆ ಬ್ರಹ್ಮಯ್ಯನ್ ಕಿಡ್ನಾಪ್ ಮಾಡೋಣ. ಹಾಗ ಅವ್ರು ಮಾಡೋ ಕೆಲಸ ನಿಂತೋಗುತ್ತಲ್ಲ ಯಜಮಾನ್ರೆ. ಅವನ್ ಮೊಮ್ಮಗಳು ಮಹಾಲಕ್ಷ್ಮಿನ ಕಿಡ್ನಾಪ್ ಮಾಡಿ. ಮೊಮ್ಮಗಳನ್ನ? ಅದೇನ್ ಯಜಮಾನ್ರೆ, ಬ್ರಹ್ಮಯ್ಯನ್ ಕಿಡ್ನಾಪ್ ಮಾಡಿದ್ರೆ ಒಡವೆ ಮಾಡೋ ಕೆಲಸ ನಿಂತೋಗುತ್ತೆ. ಹಾಗ್ ಮಾಡೋದ್ ಬಿಟ್ಟು ಮಹಾಲಕ್ಷ್ಮಿನ ಕಿಡ್ನಾಪ್ ಮಾಡಿದ್ರೆ ಏನ್ ಯಜಮಾನ್ರೆ? ಒಂದೊಂದ್ ಸಲ ಗನ್ ಉಪಯೋಗಿಸ್ಬೇಕು, ಒಂದೊಂದ್ ಸಲ ತಲೆ ಉಪಯೋಗಿಸ್ಬೇಕು. ಬ್ರಹ್ಮಯ್ಯನ್ ನಾವು ಕಿಡ್ನಾಪ್ ಮಾಡಿದ್ರೆ ರಾಜಶೇಖರ್ ಬಹದ್ದೂರ್ಗೆ ಇಮಿಡಿಯೇಟ್ ಆಗಿ ನನ್ನ ಮೇಲೆ ಡೌಟ್ ಬರುತ್ತೆ. ಆಗ ಅವನು ನನ್ನನ್ನೇ ಹುಡುಕೊಂಡ್ ಬರೋದು. ಆದ್ರೆ ಮಹಾಲಕ್ಷ್ಮಿನ್ ಕಿಡ್ನಾಪ್ ಮಾಡಿದ್ರೆ ವಯಸ್ಸಿಗೆ ಬಂದಿರೋ ಹೆಣ್ಮಗುನ ಯಾವನೋ ಎತ್ತ ಹಾಕೊಂಡು ಹೋದ ಅಂತ ಭಯ ಹುಟ್ಟುತ್ತೆ. ತನ್ನ ಮೊಮ್ಮಗಳ ಜೀವನ ಏನಾಗೋಗುತ್ತೋ ಅನ್ನೋ ಭಯದಲ್ಲಿ ಬ್ರಹ್ಮಯ್ಯ ಕಣ್ಣೀರಿಟ್ಕೊಂಡು ಬೀದಿ ಬೀದಿ ಅಲಿತಾನೆ.
ಆಗ ಆಟೋಮೆಟಿಕ್ ಆಗಿ ಒಡವೆ ಮಾಡೋ ಕೆಲಸ ನಿಂತು ಹೋಗುತ್ತಲ್ವಾ? ಅಬ್ಬಬ್ಬಬ್ಬ, ಸೂಪರಯ್ಯ, ಸಕ್ಕತ್ತಾಗಿರೋ ಪ್ಲಾನ್ ಹೇಳಿದ್ರಿ. ಕೈ ಮಾತ್ರ ನಮ್ದಿರ್ಬೇಕು, ಆದ್ರೆ ಕತ್ತಿ ನಮ್ದಾಗಿರ್ಬಾರ್ದು. ಅದಕ್ಕೆ ಮಹಾಲಕ್ಷ್ಮಿನ ಕಿಡ್ನಾಪ್ ಮಾಡೋದಿಕ್ಕೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹೊಸ ಮನುಷ್ಯರನ್ನ ಏರ್ಪಾಟ್ ಮಾಡು. ಸರಿ ಯಜಮಾನ್ರೆ. ಏಯ್ ಮನ್ರ, ಅಹಂ ಬ್ರಹ್ಮಸ್ಮಿ. ಈ ಆಸ್ತಿ ಪೂರ್ತಿ ನೀವೇ ಅನುಭವಿಸ್ಬೇಕು. ಹಾಗಾಗ್ಬೇಕು ಅಂದ್ರೆ ನೀನು ಆನಂದನ್ನ, ನೀನು ಪ್ರಿಯಾಂಕನ್ನ ಮದುವೆ ಮಾಡ್ಕೋಬೇಕು. ಹಲೋ, ನಂಗೋಸ್ಕರ ಬಂದ್ಯ? ಥ್ಯಾಂಕ್ ಯು ಸೋ ಮಚ್ ಅಮ್ಮ.